ಬೆಂಗಳೂರಿನ ಜೆ ಜೆ ನಗರದಲ್ಲಿ ನಡೆದಿರುವಂತಹ ಯುವಕ ಚಂದ್ರು ಹತ್ಯೆಗೆ ಸಂಬಂಧಪಟ್ಟಂತೆ ಆತನ ಸ್ನೇಹಿತ ಸೈಮನ್ ನಿನ್ನೆ ದಿನ ಕಾರಣ ಏನು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದ ಅದೀಗ ಭಾರಿ ವಿವಾದಕ್ಕೆ ಕಾರಣ ಆಗಿರುವುದು ಚಂದ್ರು ಸ್ನೇಹಿತ ಸೈಮನ್ಗೆ ಐದು ಲಕ್ಷ ಹಣ ನೀಡಲಾಗಿದೆ ಅನ್ನುವಂತ ಆರೋಪ ಮಾಡ್ತಾ ಶಾಸಕ ಜಮೀರ್ ಬೆಂಗಳೂರಿನ ಜೆ ಜೆ ನಗರ ಚಂದ್ರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರು ಸ್ನೇಹಿತ ನಿನ್ನೆ ದಿನ ಹೇಳಿಕೆಯನ್ನ ಕೊಡ್ತಾರೆ ಇದು ವಿವಾದಕ್ಕೆ ಕಾರಣವಾಗುತ್ತೆ ಚಂದ್ರು ಸ್ನೇಹಿತ ಸೈಮನ್ಗೆ ಐದು ಲಕ್ಷ ಹಣವನ್ನು ನೀಡಲಾಗಿದೆ ಆರ್ ಎಸ್ ಎಸ್ ನಿಂದ ಐದು ಲಕ್ಷ ರೂಪಾಯಿ ನೀಡಲಾಗಿದೆ ಎನ್ನುವುದಾಗಿ ಬಿಜೆಪಿ ವಿರುದ್ಧವಾಗಿ ಶಾಸಕ ಜಮೀರ್ ಆರೋಪಿಸಿರುವುದು ಜಮೀರ್ ಹೇಳಿಕೆ ಬೆನ್ನಲ್ಲೇ ಸೈಮನ್ ರಾಜ್ ಇದೀಗ ಕಣ್ಮರಿಯಾಗಿದ್ದಾರೆ ಸೈಮನ್ ಗೆ ರಾಜಕೀಯ ಮುಖಂಡರ ಆಶ್ರಯ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿರುವುದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಿಜಕ್ಕೂ ಸೈಮನ್ ಹಣ ಪಡೆದೇನೆ ಆಗಿದ್ರೆ ಹೇಳಿಕೆಯನ್ನ ಕೊಟ್ಟಿದ್ದ ಅನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಇದೀಗ ಜಮೀರ್ ಆರೋಪವನ್ನ ಮಾಡ್ತಾ ಇದ್ದಾರೆ ಶಾಸಕ ಜಮೀರ್ ಆರ್ ಎಸ್ ಎಸ್ ನಿಂದ ಐದು ಲಕ್ಷ ರೂಪಾಯಿಯನ್ನ ನೀಡಲಾಗಿದೆ ಐದು ಲಕ್ಷ ಹಣವನ್ನ ಪಡೆದುಕೊಂಡೇ ಸೈಮನ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಜಮೀರ್ ಆರೋಪವನ್ನ ಮಾಡ್ತಾ ಇರೋದು ಇನ್ನು ಈ ರೀತಿಯಾಗಿ ಹೇಳಿಕೆಯನ್ನ ಜಮೀರ್ ಅವರು ಕೊಡ್ತಾ ಇದ್ದ ಹಾಗೆ ಸೈಮನ್ ಕಣ್ಮರಿಯಾಗಿದ್ದಾರೆ ಸೈಮನ್ ಗೆ ರಾಜಕೀಯ ಮುಖಂಡರ ಆಶ್ರಯ ಇದೆಯಾ ಹಾಗಿದ್ರೆ ನಿಜಕ್ಕೂ ಸೈಮನ್ ಹಣ ಪಡೆದೇನೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದ ಅನ್ನುವಂತ ಪ್ರಶ್ನೆಗಳು ಹುಟ್ಟುತ್ತೆ ಮೊದ್ಲೇದಾಗಿ ಕಂಡು ಬಂದಂತ ಕಾರಣನೇ ಗೃಹ ಸಚಿವರ ಮೂಲಕವೇ ತಿಳಿದಂತ ಕಾರಣ ಈ ಭಾಷಾ ವಿಷಯಕ್ಕಾಗಿನೇ ಈ ರೀತಿ ಈ ರೀತಿಯಾದಂತ ಹತ್ಯೆ ಆಗಿದೆ ಅಂತ ಅದಾದ ನಂತರ ಪ್ರತ್ಯಕ್ಷವಾಗಿ ನೋಡಿರುವಂತ ಸಾಕ್ಷಿಗಳು ಲಭ್ಯವಾಗಿರಲಿಲ್ಲ ಅದಾದ ಮೇಲೆ ಚಂದ್ರನ ಜೊತೆಗೆ ಇದ್ದಂತ ಸೈಮನ್ ಜೊತೆಯಾಗೆ ಹೋಗಿದ್ರು ಇಬ್ರು ಸ್ನೇಹಿತರು ಕೂಡ ಆ ಒಂದು ಎರಡು ಗಂಟೆ ರಾತ್ರಿಯಲ್ಲಿ ತಿನ್ನೋದಕ್ಕೆ ಅಂತ ಹೊರಗಡೆ ಹೋದವರು ಚಂದ್ರು ಹಾಗೆ ಚಂದ್ರು ಸ್ನೇಹಿತ ಸೈಮನ್ ಅಂತ ಸೈಮನ್ ಖುದ್ದು ಹೇಳಿಕೆಯನ್ನ ಕೊಡ್ತಾರೆ ನಿನ್ನೆ ದಿನ ಏನೇನ್ ಆಯ್ತು ಕೊಲೆ ಆಗೋದಕ್ಕೂ ಮುಂಚಿತವಾಗಿ ಏನೇನ್ ಮಾತುಕತೆ ಆಯ್ತು ಯಾವ ಕಾರಣಕ್ಕೆ ಮೊದಲು ಜಗಳ ಆರಂಭ ಆಯ್ತು ಯಾಕೆ ಕೊಲೆವರೆಗೂ ಹೋಯ್ತು ಅನ್ನುವಂತ ಎಲ್ಲಾ ವಿಚಾರವನ್ನ ವಿವರವಾಗಿ ಹೇಳ್ತಾ ಹೋಗ್ತಾರೆ ಬೈಕ್ ಟಚ್ ಆಗಿದ್ದು ಹೌದು ಆ ನಂತರದಲ್ಲಿ ಉರ್ದುವನ್ನ ಮಾತನಾಡಿ ನಮ್ಮ ಕನ್ನಡ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರು ಆ ನಮ್ಗೆ ಉರ್ದು ಬರೋದಿಲ್ಲ ಅಂತ ಹೇಳಿದ್ವಿ ಹಾಗಾಗಿನೇ ಕೋಪಗೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಚುಚ್ಚಿ ಕೊಲೆ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಸೈಮನ್ ರಾಜ್ ಸೈಮನ್ ಬಹಳ ವಿವರವಾಗಿ ತಿಳಿಸ್ತಾ ಇದ್ರು ಇದೆಲ್ಲ ಆದ ನಂತರದಲ್ಲಿ ಇದೀಗ ಶಾಸಕ ಜಮೀರ್ ಅವರು ಹೇಳಿಕೆಯನ್ನ ಕೊಡ್ತಾರೆ ಸೈಮನ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡುವುದಕ್ಕೆ ಆರ್ ಎಸ್ ಎಸ್ ಹೋದಂಥ ಹಣವೇ ಕಾರಣ ಅಂತ ಐದು ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಂಡು ಸೈಮನ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಆರೋಪ ಮಾಡ್ತಿರೋದು ಮೊದ್ಲ ಎಫ್ ಐ ಆರ್ ಕಾಪಿಯನ್ನ ಇಟ್ಕೊಂಡು ಈ ರೀತಿಯಾಗಿ ಸೈಮನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಈಗ ಆ ಹೇಳಿಕೆನ ಬದಲಾಯಿಸಬೇಕು ಅಂತ ಹೇಳಿದ್ರೆ ಆತನಿಗೆ ಐದು ಲಕ್ಷ ರೂಪಾಯಿ ಹೋಗಿದೆ ಇವೆಲ್ಲವೂ ಕೂಡ ನನಗೆ ಗೊತ್ತಿದೆ ಅನ್ನೋದಾಗಿ ಎಫ್ ಐ ಆರ್ ಕಾಪಿಯನ್ನ ಕೈಯಲ್ಲಿ ಹಿಡಿದು ಮಾತನಾಡ್ತಾ ಇದ್ದಾರೆ ಇವನ್ನ ಸೈಮನ್ ಕೂಡ ಮೊದಲ ಬಾರಿ ದೂರಿನಲ್ಲಿ ಈ ಭಾಷಾ ವಿಚಾರವಾಗಿ ಏನನ್ನೂ ಹೇಳಿರ್ಲಿಲ್ಲ ಆ ನಂತರವಾಗಿ ಅದನ್ನ ಒಪ್ಪಿಕೊಳ್ತಾರೆ ಒಂದು ಬೈಕ್ ಟಚ್ ಆಗಿದೆ ಜೊತೆಗೆ ನಮ್ಗೆ ಉರ್ದು ಭಾಷೆ ಬರ್ತಾ ಇರಲಿಲ್ಲ ಹಾಗಾಗಿನೇ ಇಷ್ಟು ದೊಡ್ಡ ರಾದಾಂತ ಆಗೋಯ್ತು ಅಂತ ಈವನ್ ಆ ಪ್ರಕರಣ ಆದ ದಿನ ಕೊಲೆಯಾದ ಬೆಳಿಗ್ಗೆ ಅವರ ತಂದೆ ತಾಯಿಯು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ ಅವರು ಕುಟುಂಬಸ್ಥರು ಮಾತನಾಡಿದ್ದಾರೆ ಉರ್ದು ಭಾಷೆ ಏನೋ ಬರಲ್ಲ ಅಂತ ಹೇಳಿದಕ್ಕೆ ಈ ರೀತಿಯಾಗಿ ಆಯ್ತಂತೆ ಅಂತ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಗೃಹ ಸಚಿವರಿಂದರೂ ಅದೇ ಹೇಳಿಕೆ ಬಂದಿತ್ತು ಅನಂತರ ಅವರು ತಮ್ಮ ಹೇಳಿಕೆಯನ್ನ ಬದಲಾಯಿಸಿಕೊಂಡಿದ್ದು ಇದೆ ನೀವೇ ಕಮಿಷನರ್ ಬಗ್ಗೆ ಕಮಿಷನರ್ ಅವರು ಹೇಳ್ತಾರೋ ಸುಳ್ಳು ಅಂತ ಹೇಳ್ತಾ ಇದ್ದೀರಿಲ್ಲ ನೀವ್ ತನಿಖೆ ಯಾರು ಸ್ವಾಮಿ ಮಾಡ್ತಾ ಇರೋದು ನೀವು ಬಿ ಜೆ ಪಿ ಅವ್ರ ತನಿಖೆ ಮಾಡ್ತಾಯಿದ್ದೀರಾ ಇಲ್ಲ ರವಿಕುಮಾರ್ ಅವರೇ ನೀವು ತನಿಖೆ ಮಾಡ್ತಾಯಿದ್ದೀರಾ ಇಲ್ಲ ಆರ್ ಎಸ್ ಎಸ್ ಅವ್ರು ತನಿಖೆ ಮಾಡ್ತಾ ತನಿಖೆ ಮಾಡ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಸರ್ಕಾರ ಇಟ್ಕೊಂಡು ಈಗ ನಮ್ಮ ಸರ್ಕಾರ ಇಟ್ಕೊಂಡು ನೀವು ಕಮಿಷ್ನರ್ ತಪ್ಪು ಮಾಡ ತಪ್ಪು ಹೇಳ್ತಾ ಹೇಳಿಕೆ ಕೊಟ್ಟಿದ್ದಂದರೆ ನಾವು ಅದಕ್ಕೆ ಏನೋ ಒಂದು ನಂಬೋದಾಗಿತ್ತು ಈಗ ನಿಮ್ಮದೇ ಸರ್ಕಾರ ಸ್ವಾಮಿ ರವಿಕುಮಾರ್ ಅಷ್ಟು ಜ್ಞಾನವಿಲ್ಲ ನಿಮಗೆ ಸರ್ಕಾರ ಯಾರ್ದು ನಿಮ್ಮದೇ ಆಮೇಲೆ ಅದ್ರ ಜೊತೆಯಲ್ಲಿ ನೀವು ಯಾರಿಗೋ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಏನು ಸಮಸ್ಯೆ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು ಏನು ಸೆಮನ್ಸ್ ಸೆಮನ್ಸ್ ರಾಜ್ಯನು ಸೆಮನ್ ರಾಜ್ಗೆ ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅವ್ನು ಯಾವ ಥರ ಹೇಳಿಕೆ ಕೊಡಬೇಕಂತ ಹೇಳಿಕೆ ನೀವು ಕೊಡಿಸಿದ್ದೀರಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಎಲ್ಲ ನಮ್ಮ ಚಾಮರಾಜಪೇಟೆ ಜನಕ್ಕೆ ಗೊತ್ತಿದೆ ರಾಜ್ಯದ ಜನಕ್ಕೂ ಗೊತ್ತಿದೆ ಹಾಗೆ ಎಫ್ ಐ ಆರ್ ಆಗಿದೆ ಸ್ವಾಮಿ ರವಿಕುಮಾರರೇ ಮೊದಲೇ ಕಾನೂನನ್ನು ತಿಳ್ಕೊಳ್ಳಿ ನೀವು ಭಾಳ ಬುದ್ಧಿ ಬುದ್ಧವಂತು ಅಂತ ತಿಳ್ಕೊಂಡಿದ್ದೆ ನಾನು ಕಾನೂನನ್ನು ತಿಳ್ಕೊಳ್ಳಿ ಇದು ಎಫ್ ಐ ಆರ್ ನೋಡಿ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷ ಎಫ್ ಐ ಆರ್ ಆಗ್ತದೆ ಎಫ್ ಐ ಆರಲ್ಲಿ ಇದೇ ಸ್ಯಾಮನ್ ರಾಜ್ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಹೆಂಗಾಯ್ತು ಹನ್ನೆರಡು ಗಂಟೆಗೆ ನಾವು ಚಲುವಿ ಪಾಳ್ಯದಲ್ಲಿ ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ವಿ ನಾವು ಕೇಕ್ ಕಟ್ ಮೇಲೆ ಚಂದ್ರು ನಾನು ಕೇಳ್ತಾನೆ ಏನು ಮಗ ಬರೇನೆ ಬರೇ ನೀನು ಕೇಕಲ್ಲೇ ಮುಗಿಸ್ಬಿಟ್ಟಿದೆಯಲ್ಲ ನನಗೆಲ್ಲ ಊಟ ಕೊಡಿಸು ಊಟ ಕೊಡಿಸು ಅಂತ ಕೇಳ್ತಾನೆ ನಾವೆಲ್ಲ ಚಾಮರಾಜಪೇಟೆಯಲ್ಲೆಲ್ಲ ಅಡ್ಡಾಡ್ತೀವಿ ಸಿಟಿ ಮಾರ್ಕೆಟಲ್ಲಿ ಅಡ್ಡಾಡ್ತೀವಿ ಎಲ್ಲೂ ನಮ್ಗೆ ಊಟ ಸಿಕ್ಕಲ್ಲ ಎರಡು ಹದಿನೈದಕ್ಕೆ ಗುಡದಲ್ಲಿ ಬಸ್ ಸ್ಟ್ಯಾಂಡ್ ರೀಚ್ ಆಗ್ತೀವಿ ಅಲ್ಲಿ ಒಂದು ವೆಹಿಕಲ್ ನಿಂತಿರ್ತದೆ ಆ ವೆಹಿಕಲ್ಗೆ ನಮ್ಮನು ಇವನು ಚಂದ್ರು ಹೋಗಿ ಅದಕ್ಕೆ ಡಿಕ್ಕಿ ಹೊಡಿತಾನೆ ಆ ಡಿಕ್ಕಿ ಹೊಡೆಯಲ್ಲಿ ಶಾಯಿದ್ ಬಂದು ಗಲಾಟೆ ಮಾಡ್ತಾನೆ ಹೆಂಗೋ ನೀನು ಡಿಕ್ಕಿ ಹೊಡೆದೆ ಅಂತ ಮಾತಿನ ಮಾತುಕತೆ ಜಾಸ್ತಿ ಆಗಿಬಿಟ್ಟು ಶಾಹಿದ್ ತೊಗೊಂಡು ಬಂದುಬಿಟ್ಟು ತೊಡೆಗೆ ಚಾಕು ಚುಚ್ತಾನೆ ಆ ಟೈಮಲ್ಲಿ ನಾನು ಬಿದ್ದು ಒಟ್ಟೋಗ್ಬಿಡ್ತೀನಿ ನಾನು ನಾನು ಸ್ಪಾಟಲ್ಲಿ ಇರೋಲ್ಲ ಭಯ ಬಿದ್ದು ನಾನು ಒಟ್ಟೋಗಿರ್ತೀನಿ ಆಮೇಲೆ ನಾನು ಎಲ್ಲ ಆದಮೇಲೆ ನಾಲ್ಕು ಗಂಟೆಗೆ ಬಂದು ನೋಡ್ತೀನಿ ಅಲ್ಲಿ ಚಂದ್ರು ಅಲ್ಲಿದ್ದಿರ್ತಾನೆ ವದ್ಲಾರ್ತಾ ಇರ್ತಾನೆ ಅವ್ನ ಕರ್ಕೊಂಡೋಗ್ನು ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಕರ್ಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಂತ ಅವನೇ ಸ್ಯಾಮಂತ್ ಎಫ್ ಐ ಆರ್ ಎಲ್ ಹೇಳಿಕೆ ಕೊಟ್ಟಿರೋದು ಹಳೆ ಗುಡ್ಡದಳ್ಳಿಯಲ್ಲಿ ತಳ್ಳಿಯಲ್ಲಿ ಮೂವರು ಮುಸ್ಲಿಂ ಯುವಕರು ಹತ್ಯೆಗೈದಿದ್ರು ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸೈಮನ್ ರಾಜ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬ್ರದರ್ ನಮಸ್ತೆ ಅವತ್ತು ಆಕ್ಚುಲಿ ಏನಾಯ್ತು ಅಂತ ಆಕ್ಚುಲಿ ಅವತ್ತು ನನ್ನ ಬರ್ಡೇ ಇರೋದ್ರಿಂದ ಚಿಕನ್ ರೋಲ್ ತಿನ್ನೋಕೆ ಹಲೇಗುಡದಲ್ಲಿ ಹೋಗಿದ್ವಿ ಅಲ್ಲಿ ಟೂ ವೀಲರ್ ಒಬ್ಬ ಅವನೇ ಬಂದು ಬೈಕ್ ಟಚ್ ಮಾಡಿ ಲೈಟಲ್ಲಿ ಟಚ್ ಮಾಡಿ ನನಗೇನೋ ಬೈದೆ ಅಂತ ಕೇಳ್ದ ನಾವೇನು ಬೈದಿಲ್ಲ ಅಂತ ಹೇಳಿದ್ವಿ ಏ ನನಗೆ ಕನ್ನಡ ಗೊತ್ತಿಲ್ಲ ಇವ್ರದಲ್ಲಿ ಏನು ಅಂತ ಹೇಳಿದ್ರು ಸರ್ ಚಾಕು ಎತ್ತಿ ಚಂದ್ರುಗೆ ಒಡೆಯೋಕೆ ಬಂದ ನಾನು ಅವನ ಕೈನ ಹಿಡ್ಕೊಂಡು ಚಾಕಿನಿಂದ ಕೈನ ಹಿಡ್ಕೊಂಡು ಚಂದ್ರು ಓಡೋಗು ಅಂತ ಹೇಳ್ದೆ ಅಲ್ಲಿಂದ ತಿರ್ಗ ಮೂರು ಜನ ಓಡಿ ಬಂದರು ಮೂರು ಜನ ಓಡ್ಬಂದು ದೊಡ್ಡ ದೊಡ್ಡ ಲಂಗ್ ತಗೊಂಡು ಬಂದು ಓಡೋಕೆ ಎಷ್ಟು ಮಾಡಿದ್ರು ಹಂಗೂ ತಪ್ಪಿಸ್ಕೊಂಡು ನಾನು ಓಡೋಗ್ಬಿಟ್ಟೆ ಅಷ್ಟು ಬೇಗ ಅವ್ನು ಚಂದ್ರಗೆ ತೊಡೆಯಲ್ಲಿ ಚುಚ್ಕೊಟ್ಟಿದ್ದಾರೆ ಗೊತ್ತಾಗ್ಲಿಲ್ಲ ನನಗೆ ಚಂದ್ರು ಅಂತ ತಿಳ್ಕೊಂಡು ಚಂದ್ರಗೆ ಫೋನ್ ಮಾಡಿದೆ ಫೋನ್ ಇತ್ತಲಿಲ್ಲ ಭಯ ಆಗಿ ತಿರ್ಗ ಅದೇ ಜಾಗಕ್ಕೆ ಬಂದರೆ ಚಂದ್ರು ಫುಲ್ ಬ್ಲಡ್ಡಿಂದ ಬಿದ್ದೋಗಿದ್ದ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹ ಮೂರ್ತಿ ಪಬ್ಲಿಕ್ ಟಿವಿ